ಬಿಎಂಎನ್ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಜ್ಞಾ ಕುಲಾಲ್. ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ರಾಜೀನಾಮೆಗೆ ವಿರೋಧ ಪಕ್ಷಗಳ ಒತ್ತಾಯ. ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯ ಹೆಚ್ಚಾಗುತ್ತಿದೆ. ಈಗಾಗಲೇ ಪಾಕಿಸ್ತಾನದ ಆರ್ಥಿಕತೆ ನೆಲಕಚ್ಚಿದ್ದು ಇತರ ಹಲವು ಕಾರಣಕ್ಕೆ ರಾಜೀನಾಮೆ ನೀಡಬೇಕು ಎಂದು ವಿರೋಧ ಪಕ್ಷಗಳು ಒತ್ತಾಯಿಸಿವೆ. ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅನ್ನು ಒಳಗೊಂಡ ಮೈತ್ರಿ ಪಕ್ಷಗಳು ಇಮ್ರಾನ್ನ ರಾಜೀನಾಮೆಗೆ ಒತ್ತಾಯಿಸಿವೆ. ಜೊತೆಗೆ ಮೈತ್ರಿ ಪಕ್ಷಗಳು ಸೇರಿ ಪಾಕಿಸ್ತಾನ್ ಡೆಮೊಕ್ರೆಟಿಕ್ ಮೂವ್ಮೆಂಟ್ ಒಕ್ಕೂಟವನ್ನು ರಚಿಸಿ ದೇಶಾದ್ಯಂತ ಈ ಕುರಿತು ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿವೆ. ಇಮ್ರಾನ್ ಸರ್ಕಾರದ ವೈಫಲ್ಯಗಳ ಕುರಿತು ಚರ್ಚೆ ನಡೆಸಿರುವ ಪಕ್ಷಗಳ ಸಭೆಯಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ನವಾಜ್ ಷರೀಫ್, ನಮ್ಮ ಹೋರಾಟ ಪ್ರಧಾನಿ ಇಮ್ರಾನ್ ವಿರುದ್ಧವಲ್ಲ, ಬದಲಾಗಿ ಇಂತಹ ಅದಕ್ಷ ನಾಯಕನನ್ನು ಆರಿಸಿ ಪ್ರಧಾನಿ ಮಾಡಿ ದೇಶವನ್ನು ಹಾಳುಗೆಡದವರ ವಿರುದ್ಧ ಎಂದು ಹೇಳಿದ್ದಾರೆ. ದೇಶದ ಆಂತರಿಕ ವ್ಯವಹಾರಗಳಲ್ಲಿ ಪಾಕಿಸ್ತಾನ ಸೈನ್ಯದ ಹಸ್ತಕ್ಷೇಪಕ್ಕೆ ಕಳವಳವನ್ನು ವ್ಯಕ್ತಪಡಿಸಿತು ಮತ್ತು ಇದು ರಾಷ್ಟ್ರದ ಸ್ಥಿರತೆ ಮತ್ತು ಸಂಸ್ಥೆಗೆ ಅಪಾಯವೆಂದು ಇದೇ ವೇಳೆ ತಿಳಿಸಿ ಇನ್ನು ದೇಶಾದ್ಯಂತ ಎರಡು ಹಂತಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಮೈತ್ರಿ ಪಕ್ಷಗಳು ತಿಳಿಸಿವೆ. ಮೊದಲ ಬಾರಿಗೆ ಭಾರತೀಯ ಯುದ್ಧ ನೌಕೆಗೆ ಆಯ್ಕೆಯಾದ ಇಬ್ಬರು ಮಹಿಳಾ ನೌಕಾಪಡೆ ಅಧಿಕಾರಿಗಳು. ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಮೊದಲ ಬಾರಿ ಇಬ್ಬರು ಮಹಿಳಾ ಅಧಿಕಾರಿಗಳನ್ನು ಹೆಲಿಕಾಪ್ಟರ್ ಸ್ಟ್ರೀಮ್ನಲ್ಲಿ ವಾಯುಗಾಮಿ ತಂತ್ರಜ್ಞರಾಗಿ ಸೇರಲು ಆಯ್ಕೆ ಮಾಡಲಾಗಿದೆ. ಸಬ್ ಲೆಫ್ಟಿನೆಂಟ್ ಕುಮಿದಿನಿ ತ್ಯಾಗಿ ಮತ್ತು ಸಬ್ ಲೆಫ್ಟಿನೆಂಟ್ ರೀತಿ ಸಿಂಗ್ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ವಾಯುಗಾಮಿ ತಂತ್ರಜ್ಞರಾಗಿದ್ದು ಅವರು ಹೆಲಿಕಾಪ್ಟರ್ಗಳ ಆನ್ಬೋರ್ಡ್ ಯುದ್ಧ ನೌಕೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಇವರು ಹಡಗಿನ ಸಿಬ್ಬಂದಿಯ ಭಾಗವಾಗಿ ನೌಕಾಪಡೆಯ ಯುದ್ಧ ನೌಕೆಗಳಲ್ಲಿ ನಿಯೋಜಿಸಲಾಗುವ ಮೊದಲ ಮಹಿಳಾ ಅಧಿಕಾರಿಗಳಾಗಿದ್ದಾರೆ. ಮಹಿಳೆಯರ ಪ್ರವೇಶವನ್ನು ಈ ಹಿಂದೆ ಸ್ಥಿರ ವಿಂಗ್ ವಿಮಾನಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿತ್ತು ಎಂದು ಕೊಚ್ಚಿಯ ಐಎನ್ಎಸ್ ಗರುಡದಲ್ಲಿ ನಡೆದ ಭಾರತೀಯ ನೌಕಾಪಡೆಯ ಅಬ್ಸರ್ವರ್ ಕೋರ್ಸ್ ಮುಗಿಸಿದ ನಾಲ್ಕು ಮಹಿಳಾ ಅಧಿಕಾರಿಗಳು ಮತ್ತು ಭಾರತೀಯ ಕೋಸ್ಟ್ ಗಾರ್ಡಿನ ಮೂವರು ಅಧಿಕಾರಿಗಳು ಸೇರಿದಂತೆ ಸಬ್ ಲೆಫ್ಟಿನೆಂಟ್ ಕುಮಿದಿನಿ ತ್ಯಾಗಿ ಮತ್ತು ಸಬ್ ಲೆಫ್ಟಿನೆಂಟ್ ರೀತಿ ಸಿಂಗ್ ಅವರು ಭಾರತೀಯ ನೌಕಾಪಡೆಯ 17 ಅಧಿಕಾರಿಗಳ ಗುಂಪಿಗೆ ಸೇರ್ಪಡೆಯಾದರು. ವಿಧಾನಸಭಾ ಅಧಿವೇಶನ ಶನಿವಾರಕ್ಕೆ ಅಂತ್ಯ. ವಿಧಾನಸಭಾ ಅಧಿವೇಶನ ನಿಗದಿತ ಅವಧಿಗಿಂತ ಮೊದಲೇ ಕೊನೆಗೊಳ್ಳಲಿದೆ. ಇದೇ ಶನಿವಾರ ಅಧಿವೇಶನವನ್ನು ಮೊಟಕುಗೊಳಿಸಲು ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರು ಕಲಾಪ ಸಲಹಾ ಸಮಿತಿಯಲ್ಲಿ ಒಪ್ಪಿಕೊಂಡಿದ್ದಾರೆ. ಈ ಮೊದಲು ಸದನವನ್ನು 3 ದಿನಗಳಿಗೆ ಮೊಟಕುಗೊಳಿಸಲು ಸರ್ಕಾರ ಉದ್ದೇಶಿಸಿತ್ತು. ಆದರೆ ಸಿಎಂ ಈ ಪ್ರಸ್ತಾಪಕ್ಕೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಒಪ್ಪಿಕೊಂಡಿರಲಿಲ್ಲ. ಮಸೂದೆ ಮಂಡಿಸುವುದಾದರೆ ಚರ್ಚೆಗೆ ಅವಕಾಶ ಬೇಕು, ಹೀಗಾಗಿ 3 ದಿನಗಳಿಗೆ ಮಂಡಿಸಲು ಸಾಧ್ಯವಿಲ್ಲ, ಮಸೂದೆ ಮಂಡಿಸುವುದಿಲ್ಲ ಎಂದಾದರೆ ಮುಗಿಸಿ ಎಂದು ಸಿದ್ದರಾಮಯ್ಯ ಹೇಳಿದ್ದರು. ಬಳಿಕ ಚರ್ಚೆ ನಡೆಸಿ ಇದೀಗ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10-7 ಅಧಿವೇಶನ ನಡೆಸಲು ನಿರ್ಧರಿಸಲಾಗಿದೆ. ಸಭೆಯಲ್ಲಿ ತಾವು ಮಂಡನೆಯಾಗುವ 40 ಹೆಚ್ಚು ಮಸೂದೆಗಳ ಕುರಿತು ಸ್ಕಂದ ಚರ್ಚೆಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿರುವುದಾಗಿ ಮಾಜಿ ಸಿಎಂ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಈ ಕುರಿತು ವಿಧಾನಸಭೆಯಲ್ಲಿ ನಡೆದ ಸಭೆಯಲ್ಲಿ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಮಾಧುಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಶಾಸಕರಾದ ರಮೇಶ್ ಕುಮಾರ್, ಆರ್ವಿ ದೇಶಪಾಂಡೆ, ಮುಖ್ಯ ಸಚೇತಕ ಸುನೀಲ್ ಕುಮಾರ್ ಹಾಜರಿದ್ದರು.